ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ 2022ನೇ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಅತಿಥಿಗಳಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂವಿಧಾನ ಒಂದೇ ನಮ್ಮ ಕರ್ಮಗಳು. ಯಾವ ಧರ್ಮದಲ್ಲಿ ಯಾರೇ ಇರಲಿ, ಯಾವ ಜಾತಿಯ ಏನೇ ಇದ್ದವರು, ಖಾಸಗಿಯಾಗಿ ಅವ್ರ ಜಾತಿ ಮತ್ತು ಧರ್ಮ ಭಾಷೆ. ಆದರೆ ಸಂವಿಧಾನ ಅನ್ನೋದಿದೆಯಲ್ಲ, ಅದು ಇಡೀ ದೇಶವನ್ನ ಒಗ್ಗಟ್ಟಾಗಿರ್ತಕ್ಕಂಥ ತಾಕತ್ತು ಬೇರೆ ಯಾವ ಧರ್ಮಗಳಿಗೂ ಇಲ್ಲ ಮತ್ತು ಯಾವ ಜಾತಿಗೂ ಇಲ್ಲ. ಆದರೆ ಸಂವಿಧಾನ ಅದನ್ನ ಏರಿಸಿದೆ. ವೆಂಕಯ್ಯ ಅವರಿಗೆ ಮತ್ತು ನನಗೆ ಸನ್ಮಾನ ಮಾಡುವಾಗ ಬುದ್ಧನ ಪ್ರತಿಮೆ ಬಹಳ ಸಂತೋಷಪಟ್ಟರು. ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇರ್ತಕ್ಕಂಥ ಮಾತುಗಳು, ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇರ್ತಕ್ಕಂಥ ಮಾತುಗಳು, ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ, ಈ ನಾಲ್ಕು ಆಶಯಗಳೇನಿವೆ, ಈ ಆಶಯಗಳು ಎಲ್ಲಿಂದ ಬಂತು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಅದನ್ನು ಬರೆಯುವಾಗ ಬಸವಣ್ಣ ಹೇಳಿರೋದು ಮುನ್ನೆ, ಸಾವಿತ್ರಿ ಬಾಯಿ ಫುಲೇ ಕೂಡ ಹೇಳಿರೋದು. ಯಾಕೆ ನಾವು ನಮಗೊಂದು ಮಾದರಿ ಬೇಕು, ನಮಗೊಂದು ತತ್ವ ಆದರ್ಶ ಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂವಿಧಾನದ ಪ್ರಸ್ತಾವನೆ ನಮ್ಮ ಅಗತ್ಯ ಎಲ್ಲವನ್ನೂ ಅದನ್ನು ಪೂರೈಸುತ್ತೆ. ಆ ನಿಟ್ಟಲ್ಲಿ ಇವತ್ತು ನಾವೆಲ್ಲರೂ ಕೂಡ ಸರ್ಕಾರಿ ನೌಕರರು, ನಮಗೆ ಬಹಳ ಖುಷಿ ಆಗ್ತಕ್ಕಂಥವ್ರು. ಈ ನೌಕರ ಸಂಘ, ಕೋಲಾರ ಜಿಲ್ಲೆ ಈ ನೌಕರ ಸಂಘ ಇಷ್ಟು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿ ತನ್ನ ಸಂಘದ ಬಾವುಟರನ್ನ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಆರಿಸುತ್ತಿದ್ದರೆ ಅದಕ್ಕಿಂತ ದೊಡ್ಡ ಒಳ್ಳೆಯ ವಿಷಯ ಮತ್ತೆ ಇಲ್ಲ ಅಂತೇಳಿ ನಾನು ಈ ಸಂಘದ ಎಲ್ಲ ಪದಾಧಿಕಾರಿಗಳನ್ನು ಅಭಿನಂದಿಸ್ತೀನಿ. ನನಗೆ ಬಹಳ ಖುಷಿ ಆಗುತ್ತೆ. ಯಾರು ನಮ್ಮ ರವಿ ರೆಡ್ಡಿ ಅವರು ಇಂತ ಇಲ್ಲಿಲ್ಲ, ಇಲ್ಲಿದ್ದಾರೆ ನಮ್ಮ ನಾಗರಾಜ ಕೆಟ್ಟಿ ನಾಗರಾಜ್ ಅವರು, ಇಲ್ಲಿ ಈ ರೀತಿ ನಮ್ಮ ಬರುವಾಗಿ ನಾಗರಾಜ್ ಅವರು ಬಹಳ ಪ್ರಬುದ್ಧವಾಗಿ ನಡ್ಕೊಳ್ತಕ್ಕಂಥ ಪದಾಧಿಕಾರಿಗಳು. ನಾರಾಯಣ ಸ್ವಾಮಿ ಅವರು ಕೊಡಗೋಳಿದ್ದಾನೆ, ಅವರು ಶಿಕ್ಷಕ ಆಗಿದ್ದುಕೊಂಡು ಮನೆಗೆ ಶಿಕ್ಷಣ ಅಭಿವೃದ್ಧಿಗಾಗಿ ತಮ್ಮ ಜೀವನವನ್ನು ಸಮರ್ಪಿಸಿಕೊಂಡಿದ್ದಾರೆ ಅಂತ ಹೇಳಿ ಅದ್ಭುತ ಮಾಡುವಂತ ಕೆಲಸ ಯಾವುದು. ಅಂಬೇಡ್ಕರ್ ಅದೇ ಹೇಳಿದ್ದು, ಗುಡ್ಡಾನು ಅದೇ ಹೇಳಿದ್ದು, ಸಾವಿತ್ರಿ ಬಾಯಿ ಫುಲೆ ಹೇಳಿದ್ದು ಅದನ್ನು, ಬಸವಣ್ಣ ಹೇಳಿದ್ದು, ಕುವೆಂಪು ಹೇಳಿದ್ದು ಅದನ್ನು. ನಮಗೆ ಆ ನಿಟ್ಟಲ್ಲಿ ನಾವೆಲ್ಲರೂ ಕೂಡ ಮುಂದುವರಿತಾ ಹೋದ್ರೆ ಬಹುಶಃ ನಿಮ್ಮ ರಾಜ್ಯಾಧ್ಯಕ್ಷರು ಸುರಾಕ್ಷರವರು ಇದೂ ಕೂಡ ಇದೇ ನವೀಗಳನ್ನು ಮನಸ್ಸಲ್ಲಿ ಜೀವನದಲ್ಲಿ ಅಳವಡಿಸ್ತದೆ ನಾನು ನೋಡಿದ್ದೀನಿ. ಅಂತ ಡೈನಾಮಿಕ್ ಲೀಡರ್ಶಿಪ್ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಇದೆ. ಇರ್ತಾರೆ ಎಲೆಕ್ಷನ್ ಅಲ್ಲಿ ಸೋಲ್ಬೋದು ಗೆಲ್ಬೋದು, ಸೋತವರು ಯಾವತ್ತೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡಬಹುದು, ಗೆದ್ದವರಿಗೆ ಸಫಲ. ಅದೇ ಪಾರ್ಲಿಮೆಂಟರಿ ಸಿಸ್ಟಮ್ ನ ಡೆಮಾಕ್ರಸಿ, ಅದೇ ದಟ್ ಈಸ್ ದಿ ಬ್ಯೂಟಿ ಆಫ್ ದ ಪಾರ್ಲಿಮೆಂಟರಿ ಡೆಮಾಕ್ರಸಿ.